ಹಲೋ ಕನ್ನಡಿಗರೇ, ನೀವು ನೋಡ್ತಿದ್ರ ವಿಜಯ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನೇ ನಿಮ್ಮ ವಿಜಯ್. ಈ ಒಂದು ವಿಡಿಯೋದಲ್ಲಿ ನಾನು ಬಂದು ತಾರಕೇಶ್ವರ ದೇವಸ್ಥಾನ, ಹನಿಗಲ್ನಲ್ಲಿರೋ ತಾರಕೇಶ್ವರ ಒಂದು ದೇವಸ್ಥಾನ ಏನಿದೆ ನೋಡಿ, ಸೊ ಅದರೊಂದು ಎಕ್ಸ್ಪ್ಲೋರನ್ನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಒಂದು ದೇವಸ್ಥಾನ. ಸೊ ಪಾಂಡವರ ಒಂದು ತಟ್ಟೆ ದಬ್ಬಾಕಿರೋದಿದೆ. ಸೊ ತುಂಬ ಒಂದು ಐತಿಹಾಸಿಕ ಒಂದು ದೇವಸ್ಥಾನ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈ ಒಂದು ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಒಂದು ವಿಡಿಯೋದಲ್ಲಿ. ಒಂದು ವಿಡಿಯೋನ ಕೊನೆ ಗಂಟೆ ನೋಡಿ, ಇನ್ನಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಸು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾವ ಥರ ಒಂದು ಹೊಸ ವಿಡಿಯೋ ಬಿಟ್ಟು ಕೂಡ ನಮಗೆ ನೋಟಿಫಿಕೇಶನ್ ರೀತಿ ಬರುತ್ತೆ ಅಂತ ಹೇಳ್ತಾ. ಸೊ ಹಾಗಾದ್ರೆ ಬನ್ನಿ, ತಡ ಮಾಡಲಿ, ಒಂದು ವಿಡಿಯೋನ ಶುರು ಮಾಡೋಣಂತೆ. ಬನ್ನಿ ಹಾಗಾದ್ರೆ ಒಳಗೋಣ. ಸೊ ತಾರಕೇಶ್ವರ ದೇವಸ್ಥಾನ ಒಂದು ಏನು ಅದರ ಒಂದು ಇತಿಹಾಸದ ಬಗ್ಗೆ ಹಾಕಿದ್ದಾರೆ. ಸೊ ಇಲ್ಲಿ ಬಂದು ನಿಷೇಧ ಹಾಗೂ ನಿಯಂತ್ರಿತ ಪ್ರದೇಶ ಅಂತ ಇಲ್ಲೊಂದು ಈಗ ಬೋರ್ಡನ್ನು ಹಾಕಿದ್ದಾರೆ. ಸೊ ನೀವು ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರಪ್ಪ, ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಗೊತ್ತೇ ಆಗೋದಿಲ್ಲ. ಸೊ ಇಲ್ಲಿ ಒಂದು ಆಮೆ ಇದೆ ಅಂತ. ಸೊ ಎಂಟ್ರೆನ್ಸ್ನಲ್ಲೇ ಈ ಒಂದು ಆಮೆ ಇದೆ, ಈ ಒಂದು ಆಮೆ ಇರುತ್ತೆ. ಸೊ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಸೊ ತುಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಸ್ವಲ್ಪ ನೋಡ್ಕೊಳ್ಳಿ ಒಂದು ಆಮೆಯನ್ನು. ಸೊ ಹಿಂಗೆ ಹೋಗ್ಬೇಕಾರೆ ಇಲ್ಲೇ ಇದೆ ಗೈಸ್. ಇಲ್ಲಿ ಏನು ನೋಡ್ತಾ ಇದ್ರೆ, ಇದು ಬಂದು ತುಂಬ ಹಳೆ ಕಾಲದ ಒಂದು ಕೆತ್ತನೆಗಳು. ಆ್ಯಂಡ್ ಅಲ್ಲಿ ಬಂದು ಏನೋ ಕೆಲವೊಂದು ಅಕ್ಷರಗಳನ್ನ ಕೆತ್ತಿದ್ದಾರೆ, ಅದು ಕನ್ನಡದ ಅಕ್ಷರಗಳು, ಅದಕ್ಕೆ ಹಳೆ ಕನ್ನಡ ಅಂತಾರೆ. ಸೊ ಹಳೆ ಕನ್ನಡ ಒಂದು ಇದರಲ್ಲಿ ಸೊ ಅಲ್ಲಿ ಕೆತ್ತನೆ ಮಾಡಿ ಮೂರ್ತಿಗಳೆಲ್ಲ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಸೊ ನೀವು ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಅವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ, ಆದರೆ ಇವಾಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡೋಕೊಂಡು ತುಂಬ ಕಷ್ಟ ನೋಡಿ. ಇಲ್ಲಿ ಏನೇನು ಬರೆದಿದ್ದಾರೆ, ಇಲ್ಲಿ ಒಂದು ಮೂರ್ತಿಗಳು ಸೊ ಬಿದ್ದೋಗ್ಬಿಟ್ಟಿದೆ. ಸೊ ಒಡ್ಕೊಂಡು ಅದೊಂದು ಇದಾಗಿದೆ ಅಷ್ಟೇ. ಸೊ ನೋಡಿ ಅಲ್ಲಿ ಹೇಗೆ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಆ್ಯಂಡ್ ಇದು ಬಂದು ಈ ದೇವಸ್ಥಾನ ಏನಿದೆ ನೋಡಿ, ಸೊ ಹೊರಗಡೆಯಿಂದ ಚಿಕ್ಕದಾಗಿ ಕಾಣಿಸುತ್ತೆ, ಹೊರಗಡೆಯಿಂದ ನೋಡಿದಾಗ ಚಿಕ್ಕದಾಗಿ ಕಾಣಿಸುತ್ತೆ, ಒಳಗಡೆ ಮಾತ್ರ ತುಂಬ ದೊಡ್ಡದಾಗಿದೆ ಈ ಒಂದು ತಾರಕೇಶ್ವರ ದೇವಸ್ಥಾನ. ಬನ್ನಿ ಈಗ ಒಳಗೆ ಹೋಗ್ಬಿಟ್ಟು ಫುಲ್ ತೋರಿಸ್ತೀನಿ ನಿಮಗೆ. ಪಾಂಡವರ ತಟ್ಟೆ.
ಇದು ಬಂದು ಕೌರವರ ಪಾಂಡವರ ತಟ್ಟೆ ಅಂತ ಕರೆಯುತ್ತಾರೆ. ಯಾಕಪ್ಪ ಅಂತ ಅಂದರೆ, ಯಕ್ಕಂಬ ಸುಳಿಯೋರಿಂದ ಒಂದು ಕಲ್ಲು ಬರುತ್ತೆ. ಆ ಒಂದು ಕಲ್ಲಿಂದ ಕೌರವರು ಮತ್ತು ಪಾಂಡವರು ಈ ಒಂದು ತಾರಕೇಶ್ವರ ಒಂದು ದೇವಸ್ಥಾನವನ್ನು ಕಟ್ಟುತ್ತಾರೆ. ಈ ಒಂದು ತಾರಕೇಶ್ವರ ದೇವಸ್ಥಾನವನ್ನು ಕಟ್ಟಿ ಸೊ ಕೊನೆಗೆ ಊಟವನ್ನು ಮಾಡಿ, ಸೊ ಊಟವನ್ನು ಮಾಡಾದ್ಮೇಲೆ ಆ ಒಂದು ಏನು ಊಟ ಮಾಡಿದ ತಟ್ಟೆ ಏನಿರುತ್ತೋ ಅದನ್ನ ದಬಾಕ್ದಾಗ ಅದು ಬಂದು ಈಗ ಈ ರೀತಿ ಕಲ್ಲಾಗಿದೆ. ಸೊ ಅದು ಸೇಮ್ ಟು ಸೇಮ್ ತಟ್ಟೆ ಥರನೇ ಇದೆ. ಅದು ಬಂದು ಹಿಂಗೆ ದಬಾಕಿ ಇಟ್ಟಾಗ ಅದು ಬಂದು ಫುಲ್ ಕಲ್ಲಾಗಿ ಹೋಗ್ಬಿಟ್ಟಿದೆ. ಆ ಒಂದು ಅವರು ಕೌರವರು ಪಾಂಡವರು ಊಟ ಮಾಡಿದಂತಹ ತಟ್ಟೆ. ತಾರಕೇಶ್ವರ ದೇವನ ಈ ಕಡೆ ಸೈಡ್ ಬಂದು ಒಂದು ದೇವಿ ಕೂಡ ಇದ್ದಾರೆ. ಸೊ ಅವರು ಕೂಡ ದೇವಿ ಒಂದು ದೇವಸ್ಥಾನ ರೀತಿ ಅವರೊಂದು ಮೂರ್ತಿ ಕೂಡ ಇದೆ. ಆ್ಯಂಡ್ ಈ ಕಡೆಲ್ಲೇ ಆ್ಯಂಡ್ ಈ ಕಡೆ ರೈಟ್ ಸೈಡ್ ಕೂಡ ಒಂದು ಲಿಂಗ ಇದೆ. ಸೊ ಶಿವನ ಒಂದು ಲಿಂಗ ಕೂಡ ಇದೆ ಈ ಕಡೆ ಸೈಡ್ ಕೂಡ ಒಂದು ಶಿವನ ಒಂದು ಲಿಂಗ ಕೂಡ ಇದೆ. ಸೊ ಅಲ್ಲೂ ಕೂಡ ಕೈ ಮುಗಬೇಕು. ಸೊ ಎರಡು ಸೈಡ್ ಇದಾದ್ಮೇಲೆ ಸೊ ಮಧ್ಯದಲ್ಲಿ ಬಂದು ತಾರಕೇಶ್ವರ ಎಂಬ ದೇವರು ಕೂಡ ಇರ್ತಾರೆ ಮಧ್ಯದಲ್ಲಿ. ಈ ಒಂದು ದೇವಸ್ಥಾನಕ್ಕೆ ಯಾಕಪ್ಪ ತಾರಕೇಶ್ವರ ದೇವಸ್ಥಾನ ಅಂತ ಕರೀತಾರಪ್ಪ ಅಂತಂದರೆ, ತಾರ ಪ್ಲಸ್ ಈಶ್ವರ. ತಾರ ಅಂದರೆ ನಕ್ಷತ್ರಗಳು, ಹೊಳೆಯುವಂಥ ನಕ್ಷತ್ರಗಳಂತಹ ಕಣ್ಣನ್ನು ಇಟ್ಕೊಂಡಿರೋ ಒಂದು ಶಿವನ ಮೂರ್ತಿ ಇರೋದ್ರಿಂದ ತಾರಕೇಶ್ವರ ಎಂದು ಈ ಒಂದು ದೇವಾಲಯಕ್ಕೆ ಕರೆಯುತ್ತಾರೆ. ಇದು ದೇವಸ್ಥಾನ ಆದರೆ ಈ ಕಡೆ ಏನಿದೆ ಇಲ್ಲಿ ಬಂದು ಒಂದು ಗಣೇಶನ ದೇವಸ್ಥಾನ ಕೂಡ ಇದೆ. ಸೊ ಗಣೇಶನ ಕೆತ್ತನೆ ಕೂಡ ಇದೆ. ಬನ್ನಿ ಅಲ್ಲಿಗೆ ಕೂಡ ಹೋಗೋಣಂತೆ. ಸೊ ಗೈಸ್ ಇದನ್ನು ನೋಡಿ, ಸೊ ಹೇಗಿದೆ. ಸೊ ಇಷ್ಟು ಚಿಕ್ಕದಾಗಿ ಕಟ್ಟಿರೋ ಈ ಒಂದು ಗಣಪತಿ ದೇವಸ್ಥಾನ ಇದೆ. ಸೊ ಚಿಕ್ಕದಾಗಿ ಕಟ್ಟಿದ್ರು ಕೂಡ ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ಅಂತ. ಸೊ ಈಗಿನ ಕಾಲದಲ್ಲಂತೂ ಇದ್ರಿ ಕಟ್ಟಕ್ಕೆ ಆಗುವುದೇ ಇಲ್ಲ. ಸೊ ಅಷ್ಟು ಸಖತ್ತಾಗಿ ಕಟ್ಟಿದ್ದಾರೆ. ಸೊ ನೋಡಿ ಅದು ದೊಡ್ಡದಿತ್ತು, ಇದು ನೋಡಿ ಚಿಕ್ಕದು ಏನು ಮಸ್ತ ಕಟ್ಟಿದ್ದಾರೆ. ಸೊ ನೋಡಿ ಕುತ್ಕೊಳ್ಳೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ನೋಡಿ ಇದು ಕೂಡ ಪಾಂಡವರ ತಟ್ಟೆ ಅಂತಲೇ ಅಂತಾರೆ. ಆ ಪಾಂಡವರು ಏನಿರ್ತಾರೆ ನೋಡಿ, ಆ ಒಂದು ಪಾಂಡವರು ಬಂದು ತಟ್ಟೆ ಊಟ ಮಾಡಿ ತಟ್ಟೆಯನ್ನು ಏನು ಹಾಕಿರ್ತಾರೆ. ಸೊ ಆ ರೀತಿ ಹಾಕಿದಾಗ ಇದು ಬಂದು ಕಲ್ಲಾಗಿದೆ. ಸೊ ಬನ್ನಿ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಸೊ ಇಲ್ಲಿ ಬಂದು ಗಣಪತಿ ಇದ್ದಾರೆ, ಗಣಪತಿ ದೇವರಿದ್ದಾರೆ. ಸೊ ಬನ್ನಿ ಅವರ ಕೈ ಮುಗಿಯೋಣ ಅಂತ. ಸೊ ಗೈಸ್ ನೋಡಿ, ಒಂದು ಚಿಕ್ಕದಾಗಿದ್ರು ಕೂಡ ಏನು ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಬನ್ನಿ ಈಗ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನ ಕೂಡ ಕರ್ಕೊಂಡು ಹೋಗ್ತೀವಿ. ಗೈಸ್ ಈ ಕಡೆನೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ ಬನ್ನಿ. ಸೊ ಇದು ಬಂದು ತಾರಕೇಶ್ವರ ದೇವಸ್ಥಾನ ಇದ್ರೆ ಈ ಕಡೆನೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಬನ್ನಿ. ದೇವಸ್ಥಾನ ಇದ್ರೆ ಸೊ ಇಲ್ಲೇನೆ ಶ್ರೀ ಬಾಲ ಮಾರುತಿ ಒಂದು ದೇವಸ್ಥಾನ ಇದೆ. ಸೊ ನೋಡಿ ಇಲ್ಲೇ, ಸೊ ಇದು ಬಂದು ಮಾರುತಿ ದೇವಸ್ಥಾನ. ಸೊ ನೀವೇ ನೋಡ್ತಾ ಇದ್ರಲ್ಲ, ಸೊ ಇದು ಬಂದು ಶ್ರೀ ಬಾಲ ಮಾರುತಿ ದೇವಸ್ಥಾನ ಅಂತ. ತಾರಕೇಶ್ವರ ದೇವಸ್ಥಾನದ ಲೆಫ್ಟ್ ಸೈಡ್ ಈ ಒಂದು ದೇವಸ್ಥಾನ ಇದೆ. ಇಲ್ಲಿ ತಾರಕೇಶ್ವರ ದೇವಸ್ಥಾನ ಇಲ್ಲೇ ಇದೆ. ಸೊ ಇದು ಬಂದರು ಬಾಲ ಮಾರುತಿ ಒಂದು ದೇವಸ್ಥಾನ. ಸೊ ಇಲ್ಲಿ ನಾಗದೇವರು ಕೂಡ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ನೋಡಿ, ಹಾಯನ್ನು, ಹಾಯನ್ರಿ, ನಿನ್ನ ಹೆಸ್ರೇನು? ಸುಪ್ರೀತ್. ನಿಂದು? ಸಾಗರ. ಹಾಯನ್ರಿ. Thank you.
ಗೈಸ್ ಇದಾಗಿತ್ತು ಒಂದು ವಿಡಿಯೋ. ಸೊ ಒಂದು ವಿಡಿಯೋಯಿಂದ ಸೊ ನಿಮ್ಗೇನೋ ಸ್ವಲ್ಪ ತಾರಕೇಶ್ವರ ಒಂದು ಟೆಂಪಲ್ನ ಎಕ್ಸ್ಪ್ಲೋರು ಸ್ವಲ್ಪ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಸೊ ಒಂದು ತಾರಕೇಶ್ವರ ದೇವಸ್ಥಾನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದೆ ಅಂತಂದರೆ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಅಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿ ಎಕ್ಸ್ಪ್ಲೋರ್ ಹೇಗಿತ್ತು, ಸೊ ಇನ್ನೂ ಇಂಪ್ರೂವ್ ಮಾಡ್ಕೊಬೇಕಾ ಅಥವಾ ಹೇಗೆ ಅನ್ನಿಸ್ತಾನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.